ಶ್ರವಣ ಬೆಳಗೊಳದ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿ ವಿಧಿವಶರಾಗಿದ್ದಾರೆ. ಅನಾರೋಗ್ಯದಿಂದ ಬಳಲ್ತಾ ಇದ್ದ ಶ್ರೀಗಳು ಇವತ್ತು ಮುಂಜಾನೆ ಬೆಳ್ಳೂರಿನ ಆದಿಚುಂಚನಗಿರಿ ಆಸ್ಪತ್ರೆಯಲ್ಲಿ ಕೊನೆ ಉಸಿರೆಳೆದಿದ್ದಾರೆ. 23 ವರ್ಷ ವಯಸ್ಸಾಗಿತ್ತು ಶ್ರೀಗಳಿಗೆ. 1949 ಮೇ 3ರಂದು ಜನಿಸಿದ್ದ ಶ್ರೀಗಳು ಮೂಲತಃ ಕಾರ್ಕಳದ ವರಂಗ ಗ್ರಾಮದವರು. 1970ರಲ್ಲಿ ಜೈನ ಮಠದ ಪೀಠ ಏರಿದ್ರು. ಇತಿಹಾಸ ತಜ್ಞ, ತತ್ವಜ್ಞಾನಿ, ಬಹುಭಾಷಾ ಪಂಡಿತರಾಗಿದ್ದ ಶ್ರೀಗಳು ಇಂದಿರಾ ಗಾಂಧಿ ಅವರಿಂದ ಕರ್ಮಯೋಗಿಯನ್ನು ಬಿರುದು ಕೂಡ ಪಡೆದಿದ್ರು. ನೂರಾರು ಜೈನ ದೇವಾಲಯಗಳನ್ನು ಪುನರುಜ್ಜೀವನಗೊಳಿಸಿದ್ರು. ಅಷ್ಟೇ ಅಲ್ಲ, ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ಕೊಟ್ಟಿದ್ರು. 4 ಮಹಾಮಸ್ತಕಾಭಿಷೇಕ ನೆರವೇರಿಸಿದ್ರು. ಸಮಾಜಮುಖಿ ಕಾರ್ಯಗಳಲ್ಲಿ ಶ್ರೀಗಳು ಎತ್ತಿದ ಕೈ ಅಂತಲೇ ಹೇಳಬಹುದು. ಶ್ರವಣ ಬೆಳಗೊಳವೇ ಶ್ರೀಗಳ ಕರ್ಮಭೂಮಿಯಾಗಿದ್ದು, ಇನ್ನು ಶ್ರೀಗಳ ನಿಧನಕ್ಕೆ ನಾಡಿನ ಜನ ಕಂಬನಿಯನ್ನು ಮಿಡಿದಿದ್ದು ಗಣ್ಯಾಧಿ ಗಣ್ಯರು ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ. ಯತಿಶ್ರೇಷ್ಠರಲ್ಲಿ ಒಬ್ಬರಾಗಿದ್ದಂಥ ಶ್ರವಣ ಬೆಳಗೊಳದ ಧರ್ಮಪೀಠದ ಧರ್ಮಾಧಿಕಾರಿಗಳು ಚಾರುಕೀರ್ತಿ ಭಟ್ಟಾರಕ ಭಟ್ಟಾಚಾರ್ಯ ಮಹಾಸ್ವಾಮೀಜಿಯವರು ದೈಹಿಕವಾಗಿ ನಮ್ಮಿಂದ ಅಸ್ತಂಗತರಾಗಿದ್ದಾರೆ. ಸುಮಾರು 54 ವರ್ಷಗಳ ಕಾಲ ಧರ್ಮಾಧಿಕಾರವನ್ನು ವಹಿಸಿಕೊಂಡು ನಿಷ್ಕಾಮ ಕರ್ಮದ ಮುಖಾಂತರ ಕರ್ಮಜೀವಿಗಳಾಗಿದ್ದಂಥವರು, ಕರ್ಮಯೋಗಿಗಳಾಗಿದ್ದಂಥವರು, ಭಕ್ತಿ ಉಪಾಸನೆ ಮತ್ತು ಜ್ಞಾನವನ್ನು ಅಹಿಂಸಾ ತತ್ವದ ನೆಲೆಯಲ್ಲಿ ಬೋಧಿಸಿ ಜಗದ ಜನರಿಗೆ ಅಹಿಂಸಾ ತತ್ವವನ್ನು ಬೋಧಿಸಿ ಈ ಇಡೆಯಿಂದ ಮುಕ್ತಿಯಾಗ್ತಕ್ಕಂಥ ರೀತಿಯನ್ನು ತಮ್ಮ 54 ವರ್ಷ